ಸಿದ್ದರಾಮಯ್ಯ ಇದ್ದಾಗ ಸರಣಿ ಕೊಲೆ 32 ಆಗಿದೆ. ಅವ್ರೇನು ಮಾಡ್ತಿದ್ದಂತೆ ಅವಾಗ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣವನ್ನು ಹೇರುವಂಥದ್ದು. ಇವತ್ತು ಎಲ್ಲ ರಾಜಕೀಯ ಚಶ್ಮಾದಿಂದ ನೋಡಿದ್ರೆ ಅದೇ ಥರ ಕಾಣ್ತದೆ. ಅವ್ರ ಹೇಳಿಕೆಗೆ ಏನೂ ಮಹತ್ವ ಇಲ್ಲ, ನಮ್ಗೆ ಗೊತ್ತಿದೆ ಹೆಂಗೆ ನಿಭಾಯಿಸ್ಬೇಕು ಅನ್ನೋಂಥದ್ದು. ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೇವೆ. ಈಗ ಉದಾಹರಣೆಗೆ ಮೊದಲನೇ ಕೊಲೆ ಆದಂಥ ಎಲ್ಲರನ್ನೂ ಕೂಡ ದಸ್ತಗಿರಿ ಮಾಡಿದ್ವಿ. ಎರಡನೇದು ಕೊಲೆ ಕೂಡ ಇಬ್ಬರು ದಸ್ತಗಿರಿ ಮಾಡಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಯಾವುದು ಕೂಡ ಹಿಂದೆ ಬಿಡ್ದಿಲ್ಲ. ಅಲ್ಲ, ಇದು BJP ಕಾರ್ಯಕರ್ತರು ಭಾಳ ನಿಷ್ಪ್ರಂಕವಾಗಿದ್ದಾರೆ. ನಮ್ಮ ಸರ್ಕಾರದ ಮೇಲೇ ಈಗ ಒತ್ತಡ ಹೇಳ್ತಾ ಇದ್ದಾರೆ ಅವರು. ಅವರೇನು ಕಾಂಗ್ರೆಸ್ ಬ್ಲೇಮ್ ಮಾಡ್ತಾರೆ, ನಮ್ಮ ಸರ್ಕಾರನೇ ಇವತ್ತು ಒತ್ತಡ ಹೇರ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೂ ಕೂಡ ಗಂಭೀರವಾಗಿದ್ದೇವೆ. ಆದರೆ ಅವರು ಇಲ್ಲ ಯಾಕೆ ಕಾರಣ ಅಂತಂದರೆ, ಇದೇ SDPI PFI ಅವರ MLA ಮೇಲೆ ಅಟ್ಯಾಕ್ ಮಾಡಿದ್ರು, ತನ್ವೀರ್ ಸೇಠ್ ಮೇಲೆ. ಅವರನ್ನೇ ಇವತ್ತು ಕೇಸಿಂದ ಕೇಸ್ ತೆಗೆದು ಅವ್ರ ಮೇಲಿರೋಗೆಲ್ಲ ಕೇಸ್ ತೆಗೆದು 200ಕ್ಕಿಂತ ಹೆಚ್ಚು PFI ಕಾರ್ಯಕರ್ತರು ಕೇಸ್ ತೆಗೆದಿದ್ದರಿಂದ ಅವರು ಕುಲ್ಲಂ ಕುಲ್ಲಾಗಿ ಓಡಾಡಿಕೊಂಡು ಈಗ ಮತ್ತೆ ಕೃತ್ಯನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಇವತ್ತು ಎಲ್ಲ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸು ಎಲ್ಲ ಇದೆ. ಕೇವಲ ಇದು ಕೊಲೆ ಅಂತ ನಾನು ನೋಡ್ತಾ ಇಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಆರ್ಗನೈಸ್ಡ್ ಕ್ರೈಮು ಮತ್ತು ಅದರಿರುವಂಥ ಆರ್ಗನೈಸೇಷನನ್ನು ಇವತ್ತು ಸರಿ ಬಡಿಯುವಂಥ ಒಂದು ಮಹತ್ವದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೆಲವು ದಿವಸ ಕಾದು ನೋಡಿ ಎಲ್ಲ ಕ್ರಮಗಳು ನಿಮ್ಗೆ ಗೊತ್ತಾಗ್ತದೆ. ಸಿದ್ದರಾಮಯ್ಯ ಏನು ಬೇಕಾದ್ರೆ ಹೇಳ್ತಾರೆ ರೀ, ಅದಕ್ಕೆ ಕ್ರಮ ತೆಗೆದುಕೊಂಡ್ರೆ ಒಂದು ನಿಮಿಷ ಕೇಳ್ರಿ, ಬರೀ ಸಿದ್ದರಾಮಯ್ಯ ಹೇಳಿದ್ದು ವೇದ ವಾಕ್ಯ ಅಲ್ಲ ರೀ, ಒಂದು ನಿಮಿಷ ರೀ, ವೇದ ವಾಕ್ಯ ಅಲ್ಲ ಅವನು ಹೇಳಿದ್ದು. ಸಿದ್ದರಾಮಯ್ಯ ಹೇಳಿದ ವೇದ ವಾಕ್ಯ ಅಲ್ಲ. ನಾವೇನು ಕ್ರಮ ತೆಗೆದುಕೊಂಡಿದ್ದೇವೆ ಜನರ ಮುಂದೆ ಇದೆ. ಸಹಜವಾಗಿ ಇರ್ತದೆ, ಖಂಡಿತವಾಗಿಯೂ ಇರ್ತದೆ. ಅಷ್ಟೇ ಕ್ವಿಕ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ನಡಿಬಾರ್ದಿವಲ್ಲ, ಸಮಾಜಘಾತಕಗಳ ಶಕ್ತಿಗಳಿಗೆ ಕೆಲವು ಕುಮ್ಮಕಗಳು ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಣೆ ಕೂಡ ಇದೆ ಇದರ ಹಿಂದೆ. ಕ್ರಾಸ್ ಬಾರ್ಡರ್, ಕೇರಳದಿಂದ ಕ್ರಾಸ್ ಬಾರ್ಡರ್ ಕೂಡ ಬರ್ತಾ ಇದ್ದಾರೆ. ಹಲವು ಆಯಾಮಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಈಗ ನಾವು ಸಂಪೂರ್ಣವಾಗಿ ನಿಗ್ರಹಿಸೋದಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.